गाइस गुड मॉर्निंग शुभोदय डे टू गे एल्लरिगू सुस्वागत सो टाइम बंद इदु मुक्काल आगिदे प्लान वाज टू लीव एट 5 लगेज लोड माडि कोल्ड स्टार्ट माडो अष्ट लेट आगोयतु सो बनी सतारा इंद ओंद 20 किलोमीटर दूरदल्ली इदीनि होटल गणेश होटल गणेश अनिसुत्ते अय्या होटल गणेश अल्लि स्टे माडिद्दु नैट परवागिल्ल पर् नैट 500 रुपीस तगोंड्रु ओके गुरु साकु डीसेंट आगे रूम बनी हरडवा ओके सो नन्ने बेंगलूरिंद इल्लिगे बरो अष्टरल्लि ट्रिप ए बंदु 683 किलोमीटर्स आगिदे सो निन्ने ओंद दिनदल्लि 683 किलोमीटर्स राइड माडिद्दु ओके ಪ್ಲ್ಯಾನ್ ವಸ್ಟು 750 ಕಿಲೋಮೀಟರ್ಸ್ ಹೊಡಿಬೇಕು ಅಂದ್ಕೊಂಡಿದ್ದು ಇವತ್ತು ಟೆನಿ ಕಾಸ್ಟ್ 750 800 ಕಿಲೋಮೀಟರ್ ಹೊಡಿಲೇಬೇಕು ಗುರು ಇಲ್ಲ ಅಂದರೆ ಫಸ್ಟ್ ಡೆಸ್ಟಿನೇಷನ್ ತಲುಪೋ ಅಷ್ಟರಲ್ಲೇ ಲೇಟ್ ಆಗೋಗ್ಬಿಡುತ್ತೆ ಸೊ ಡೇಸ್ ಪ್ರಾಲಾಂಗ್ ಆಗುತ್ತೆ ಅದಕ್ಕೋಸ್ಕರ ಅವ್ರ ಮಾಡಲೇಬೇಕು ಬನ್ನಿ ಲೆಟ್ಸ್ ಗೋ ಸೊ ಗೈಸ್ ಸನ್ರೈಸ್ ಆಗಿದೆ ವ್ಯೂ ನೋಡಿ ಏನು ಲೆವೆಲ್ ಆಗಿದೆ ಆ ಬೆಟ್ಟ ಫುಲ್ಲು ಆ ಹಸಿರು ನೋಡೋಕ್ಕೆ ಮಜಾನೇ ಬೇರೆ ಗುರು ಅದೇನು ಸಕ್ಕದಾಗಿದೆ ಗೊತ್ತಾ ನಾಟ್ ಶೋರ್ ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಅಂತ ಬಟ್ ಆ ಬೆಟ್ಟ ಇದೆಯಲ್ಲ ಸೊ ಆ ಬೆಟ್ಟದ ಹಿಂಭಾಗದಲ್ಲಿ ಒಂದು ಡಿವಿಯೇಷನ್ ಬರುತ್ತೆ ಸೊ ಆ ಲೆಫ್ಟ್ ಅಂತ ತೊಗೊಂಡ್ರೆ ಅದು ಮಹಾಬಲೇಶ್ವರ್ ಕಡೆಗೆ ಹೋಗುತ್ತೆ ಅದು ಒಳ್ಳೆ ಸೀನಿಕ್ ರೂಟು ನಾ 2017-18 ಪುಣೆ ರೈಡ್ ಮಾಡಿದಾಗ ಅಲ್ಲಿಗೆ ಹೋಗಿದೆ ಕ್ರೇಜಿ ಆಗಿದೆ ಸೊ ಗೈಸ್ ಇದು ಮೂರನೇ ಟನಲ್ ಅನಿಸುತ್ತೆ ನಿನ್ನೆ ಎರಡು ಸಿಕ್ಕಿತ್ತು ಇದು ಮೂರನೇದು ಬ್ಯಾಂಗ್ಳೂರು ಪುಣೆ ಹೈವೇಲಿ ಹೆವಿ ಟನಲ್ಗಳು ಸಿಗುತ್ತೆ ಕ್ರೇಜಿ ಆಗಿರುತ್ತೆ ಆ್ಯಕ್ಚುಲಿ ಮಜಾ ಇರುತ್ತೆ ಸಣ್ಣ ಸಣ್ಣ ಟನಲೇ ಲೈಕ್ ಒಂದು 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಟನಲ್ ಇರುತ್ತೆ ಬಟ್ ಒಳ್ಳೆ ಮಜಾ ಇರುತ್ತೆ ಟನಲಲ್ಲಿ ಓಡಿಸೋಕ್ಕೂ ಸಖತ್ ಮಜಾ ಬಂತು Thank you.
ಗೈಸ್, ಪುಣೆ ಲೋನಾವಾಲಾ ರೋಡ್ ತೊಗೊಂಡಿದ್ದೀನಿ. ಚೈನ್ ಸಿಕ್ಕಾಬಡೆ ಸೌಂಡ್ ಬರ್ತಿದೆ. ಅದು ನಿನ್ನೆ ಲೈಕ್ ಮಳೆ ಬಂದಿತ್ತಲ್ಲ ಕೊಚ್ಚಲ್ಲಿ, ಕೆಸರಹರಿ ಚೈನ್ ಡ್ರೈ ಆಗಿದೆ ಅನ್ಸತ್ತೆ. ಚೈನ್ ಲೂಪ್ ತೊಳೋದು ಮರ್ತುಬಿಟ್ಟೆ. ಸೊ ದಾರಿಯಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಹಿಂಗೆ ಒಂದು ಚೈನ್ ಲೂಪ್ ತೊಗೊಂಬಿಟ್ಟು ಚೈನ್ ಲೂಪ್ ಮಾಡಿಬಿಟ್ರೆ ನಮ್ಮ ರುದ್ರನ್ ಲೆವೆಲೇ ಬೇರೆ ಆಗಿ ಇರುತ್ತೆ. ರುದ್ರ ಸರಿಯಾಗಿ ಸಾಥ್ ಕೊಡ್ತಿದ್ದಾನೆ, ಫುಲ್ ಖುಷಿಯಲ್ಲಿದ್ದಾನೆ ರುದ್ರನು, ಚಚ್ತಾ ಇದ್ದಾನೆ. ದೊಡ್ಡವನಗುರು ಇಲ್ಲ ಹೇಳಿದ ತಕ್ಷಣ ಶೆಲ್ ಸಿಕ್ ಕಾಣಿಸ್ತು. ಸೊ ಶೆಲ್ಲಲ್ಲಿ ಫಾರ್ ಶೋರ್ ಚೈನ್ ಲೂಪ್ ಸಿಕ್ಕೇ ಸಿಗತ್ತೆ. ಸೊ ಬನ್ನಿ ಅಲ್ಲಿ ಚೈನ್ ಲೂಪ್ ತೊಗೊಂಡು ಹಿಂಗೆ ನಮ್ಮ ರುದ್ರಂಗೆ ಚೈನ್ ಲೂಪ್ ಮಾಡಿಬಿಟ್ಟು ಟಕ್ ಟಕ್ ಅಂತ ಹೊರಡ್ತಾ ಇರೋದು. ಬನ್ನಿ ಹೋಣ. ಸೊ ಗೈಸ್, ವೆದರ್ ನೋಡಿ ಯಾವ ಲೆವೆಲ್ಗಿದೆ. ಆಲ್ಮೋಸ್ಟ್ ಟೈಮ್ ಬಂದು 8:00 ಆಗಿರ್ಬೋದು. ಆ ಮಂಜು ಲೈಕ್ ಸಕ್ಕದಾಗಿದೆ, ಕ್ರೇಜಿ ಆಗಿದೆ, ಒಳ್ಳೆ ಮಜಾ ಬರ್ತಿದೆ, ನೋಡೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಬೆಸ್ಟ್ ಪಾರ್ಟ್, ಇನ್ನು ನಾನು ಲೋನಾವಾಲ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲೇ ಇಷ್ಟು ಮಂಜಿದೆ ಅಂದರೆ ಅಲ್ಲಿ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ ಅನ್ನೋದು ಗೊತ್ತು. ನೋಡಿ, ಎಂಜಾಯ್ ಮಾಡಿ, ಸಕ್ಕದಾಗಿರುತ್ತೆ. ಮೋಸ್ಟ್ಲಿ ಆಂಟಿ ಬಿಸ್ ಬಿಸಿಯಾಗಿ ಇದು ವಡಾಪಾವ್ಗೆ ಕರೀತಿದ್ರು ಅನ್ಸತ್ತೆ. ನೋಡೋಣ ಟಕ್ ಅಂತ, ಅಕಸ್ಮಾತ್ ಬಿಸಿ ಬಿಸಿಯಾಗಿ ಸಿಕ್ಕಿದ್ರೆ ಕ್ರೇಜಿಯಾಗಿರುತ್ತೆ ಟೇಸ್ಟು. ಒಂದು ರೌಂಡು ಹೊಟ್ಟೆ ಪೂಜೆ ಮಾಡ್ಕೊಂಡು ಹೋಗ್ಬಿಡುವ, ಟೈಮ್ ಬೇರೆ ಆಗ್ತಾ ಬಂತು. ಮುಂದೆ ಸಿಗತ್ತೋ ಇಲ್ವೋ. ಸೊ ಇವಾಗ ಜಸ್ಟ್ ಎರಡು ಪ್ಲೇಟ್ ವಡಾಪಾವ್ ತಿಂದೆ, ಕ್ರೇಜಿ ಆಗಿತ್ತು, ಸೈಕ್ ಆಗಿತ್ತು ಅಂದ್ಕೊಳ್ಳಿ, ಲೆವೆಲ್ ಆಗಿತ್ತು ಅನ್ನೋಜಿ ಯಾಕೆ ಕೇಳ್ತೀರಾ. ಸೊ ಇವಾಗ ನಾನ್ ಸ್ಟಾಪ್ ಮುಂಬೈ, ಅಟ್ಲೀಸ್ಟ್ ಮುಂಬೈವರೆಗೂ ಹೊಡಿಬೇಕು. ಮುಂಬೈ ಇಲ್ಲಿಂದ ಜಸ್ಟ್ ಒಂದು ಎಷ್ಟು 150-160 ಕಿಲೋಮೀಟ್ರ್ ಆರಾಮಾಗಿ ಹೊಡಿಬೋದು. ಮುಂಬೈ ಹೊರೋಣ, ಆಮೇಲೆ ಇನ್ನು ಎಲ್ಲೆಲ್ಲಿಗೆ ಹೋಗ್ಬೇಕೋ ಮ್ಯಾಪ್ ಹಾಕೊಂಡು ಹೋಗ್ತಾ ಇರೋಣ. ಲೆಟ್ಸ್ ಗೋ. कैसा जाना है? नहीं मालूम, मैं जाएगा, मैं वापस जाएगा. ये वापस अलाउड नहीं इधर. ओल्ड हाईवे, ये नेशनल हाईवे. हाँ, ओल्ड हाईवे, ओल्ड हाईवे, ओल्ड हाईवे में जाना है. मैं वही जाएगा भाई. वो तो समझ नहीं आया.
मैं इधर ये पहले बार, तो इधर से कैसा जाना? हाँ वो ककोली, उसके एग्जिट थैंक यू सर। ಬಸ್ ಸದ್ಯ ಹೆಂಗೋ ಬಿಟ್ಟು ಕಳಿಸ್ತಾ ಗುರು, ಸದ್ಯ ಏನು ಗುರು ಸೈಕಿದ್ದು, ಎರಡನೇ ದಿನ ಪೊಲೀಸರ ತಗ್ಲಾಕೊಂಬೇಕಲ್ಲ ಅಂತ ಅಂದ್ಕೊಂಡೆ. ಸದ್ಯ ದೇವ್ರ ದೊಡ್ಡವನು. ಓ ಗುರು, ಹಿಂದಿ ಬೇರೆ ಬರಲ್ಲ, ಇನ್ನು ಏನೇನಾಗತ್ತೋ ಮುಂದೆ ಪಯಣದಲ್ಲಿ ನೋಡ್ತಾ ಇರಿ, ನೋಡೋಣ. ಓಕೆ ಸೊ ಗೈಸ್, ಫೈನಲಿ ಮುಂಬೈ ತಲುಪಿದ್ದೀನಿ. ಸೊ ಈ ಟ್ರಾಫಿಕ್ಕು ನೋಡ್ತಿದ್ದಂಗೆ ಗೊತ್ತಾಗತ್ತೆ ಅನ್ಸುತ್ತೆ, ಮೋಸ್ಟ್ಲಿ ಮುಂಬೈ ಬಂದಿದ್ದೀನಿ. ಏನು ಗುರು ಟ್ರಾಫಿಕ್ ಇದು, ಅಪ್ಪ ತಲೆ ಕೆಟ್ಟೋಗ್ತಿದೆ. ರೋಡು ಅಷ್ಟಕ್ಕಷ್ಟೇ ಇದೆ, ಆ್ಯಂಡ್ ಲೈಟಾಗಿ ಮಳೆ ಬೇರೆ ಶುರು ಆಗಿದೆ. ಏನೋ ಸಾಕಾಗೋಗಿದೆ. ಆಲ್ಮೋಸ್ಟ್ ಒಂದು ಕಾಲ್ ಅವರಿಂದ ಬರೀ ಟ್ರಾಫಿಕ್ಕಲ್ಲೇ ಓಡಿಸ್ತಾ ಇದ್ದೀನಿ. ಅದೆಲ್ಲೋ ಒಂದು ಟರ್ನ್ ಬೇರೆ ತೊಗೊಂಬಿಟ್ಟೆ, ಊರು ಒಳಗೊಟ್ಟೋಗಿದ್ದೀನಿ. ಊರಿಂದ ಆಚೆ ಬರೋಕ್ಕಾಗ್ತಿಲ್ಲ, ಫುಲ್ ತಲೆ ಕೆಟ್ಟೋಗ್ತಿದೆ, ನಿಲ್ಸೋಕ್ಕೂ ಜಾಗ ಸಿಗ್ತಿಲ್ಲ. ನೋಡೋಣ ಈ ರೋಡ್ ಎಲ್ಲಿಗೆ ಕರ್ಕೊಂಡೋಗತ್ತೋ, ಏನು ಮಾಡತ್ತೋ, ನೋಡೋಣ ಬನ್ನಿ ಏನಾಗುತ್ತೆ ಅಂತ.